ಎಲ್ಲರಿಗೂ ನಮಸ್ಕಾರ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್. ಇದು ಸಂಚಿಕೆ 6, ಎಪಿಸೋಡ್ 6. ಟೊರಂಟೊ ಟು ಸಾಲ್ಟ್ ಲೇಕ್ ಸಿಟಿ 3,000 ಕಿಲೋಮೀಟರ್ ಟ್ರಿಪ್ಪು. ಫೈನಲ್ ಡೆಸ್ಟಿನೇಷನ್ಗೆ ಬಂದು ತಲುಪಿದ್ದೀನಿ. ರಾತ್ರಿ ನೈಟ್ ಹಾಲ್ಟ್ ಮಾಡ್ತಿದ್ದೀನಿ, ಇಲ್ಲಿ ಅಡುಗೆ ಮಾಡ್ಕೊತಿದ್ದೀನಿ. ನೋಡಿ, ನನಗೆ ಗೊತ್ತಿರೋದು ಅಡುಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಏನಾದರೆ ಕಾಮೆಂಟಲ್ಲಿ ಹೇಳಿ. ಡೆಲಿವರಿ ಎಲ್ಲ ಫಿನಿಷ್ ಆಯಿತು, ನೆಕ್ಸ್ಟ್ ಲೋಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಲೋಡ್ ಸಿಕ್ಕಿಲ್ಲ, ಸೊ ರಾತ್ರಿ ಇಲ್ಲೇ ಹಾಲ್ಟ್ ಮಾಡಿ ಅಡುಗೆ ಮಾಡ್ಕೊತಾಯಿದ್ದೀನಿ. ಏನೋ ಬಡವ ಮಡಗ್ದಂಗಿರು ಅಂತ ಹೇಳಿ ಏನೋ ಮಾಡೊಂದು ಅಡುಗೆ ಮಾಡ್ಕೊತೀನಿ. ನಾನು ಹೊರಗಡೆ ಹೋಟ್ಲಲ್ಲಿ ಏನೂ ತಿನ್ನಲ್ಲ, ತಿಂದರೆ ಶಿವನ ಪಾದ ಬೇಗ ಹೊರಟೋಗ್ತೀವಿ. ಅದಕ್ಕೋಸ್ಕರ ನೋಡುವ ಏನೇನಿದೆ ನಂದು ಘಮ ಘಮ ಅಂತ ಇದೆ ಒಟ್ಟಿನಲ್ಲಿ. ನಿಮ್ಗೆ ಗೊತ್ತಾಗಲ್ಲ ಅಷ್ಟು ವಾಸನೆ, ನನಗೆ ಕೇಳಿಸ್ತಾ ಇದೆ ವಾಸನೆ ಬರ್ತಾ ಇದೆ ನಮಗೆ. ನೋಡಿ ಘಮ 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 ಅಂತ ಬರ್ತಾ ಇದೆ. ಏನೇನು ಹಾಕಿದೆ ನೋಡಿ, ಏನಾಗಲ್ಲ ನೋಡಿ. ಇದೆ ಕರೆಂಟ್, 110 ವಾಟ್ಸು, ಹಾಕಿದೆ ಕುಕ್ಕರು. ತೋರಿಸ್ತೀನಿ ನೋಡಿ, ಏನು ನೋಡಿ ನೋಡಿ ಆ ಕಲ್ಲರ್ಡು. ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಟೇಸ್ಟ್ ಇದೆಯಲ್ಲ ಅಂತ. ನನಗಂತ ಗಮ ಗಮ ಅಂತ ಬರ್ತಾ ಇದೆ ನೋಡಿ ಕಲ್ಲರ್. ಇವಾಗ ಇಲ್ಲಿ ಇಡ್ಲಿ ಮಾಡ್ಕೊತೀನಿ, ರವೆ ಇಡ್ಲಿ ಪೌಡ್ರ್ ಇದೆ. ಫ್ರೆಂಡ್ಸು ಒಂದು ಹಾಕಿದ್ದೀನಿ ನೋಡಿ, ಇದು ಒಂದು ಹಾಕ್ಬಿಟ್ಟು ಟೆಸ್ಟ್ ಮಾಡೋಕ್ಕೆ ಅಂತ ನಾನು ರೆಕಾರ್ಡ್ ಮಾಡಿರಲಿಲ್ಲ, ತೆಗಿತಾ ಇದ್ದೀನಿ. ಅದೃಷ್ಟಕ್ಕೆ ಬರ್ತಾ ಇದೆ ನೋಡಿ, ಕ್ಲೀನಾಗಿ ಬರ್ತಾ ಇದೆ. ಇದು ವ್ಯಾಫಲ್ ಮೇಕರ್ ಅಂತ ಆ್ಯಕ್ಚುಲಿ ನೋಡಿ, ನಾನು ಇಡ್ಲಿ ಮಾಡ್ತಾರ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಹಾಕ್ತೀನಿ ನೋಡೋಣ, ಅದಕ್ಕೆ ಇನ್ನೊಂದು ಥರ ಪ್ರಯತ್ನ ಮಾಡ್ತೀನಿ. ಏನಂದರೆ ನನ್ನ ಹತ್ರ ಕೊಬ್ಬರಿ ತುರಿ ಇದೆ, ಕೊಬ್ಬರಿ ತುರಿ ಹಾಕ್ಬಿಡ್ತೀನಿ ಅವಾಗ ಹಿಡಿದು ಅಂಟ್ಕೊಳ್ಳಲ್ಲ. ಸ್ವಲ್ಪ ಪ್ರಯತ್ನ ಮಾಡಬೇಕಾಗಿತ್ತು ನಾನು. ಸೊ ಕೊಬ್ಬರಿ ತುರಿ ಇದೆ, ಕೊಬ್ಬರಿ ತುರಿ ತೆಗೆದ್ಬಿಟ್ಟು ಹಾಕ್ತೀನಿ ನೋಡೋಣ ಹೆಂಗಿದೆ. ಬರೀ ಟ್ರಯಲ್ ಇದು, ಬರೀ ಟ್ರಯಲ್ 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 ನೋಡಿ. ಇದು ಅಂಟ್ಕೊಳ್ದೇ ಇರಲಿ ಅಂತ ಸರಿನಾ. ನಾನು ಎಣ್ಣೆನ ಮಡಗೋದಿಲ್ಲ ಇಲ್ಲಿ, ನೆಕ್ಸ್ಟ್ ಟೈಮ್ ಎಣ್ಣೆ ಇಟ್ಕೊಂಡು ಟ್ರೈ ಮಾಡ್ತೀನಿ ನೋಡೋಣ. ರವೆ ಇಡ್ಲಿ ಅಂತೆ, ರವೆ ಇಡ್ಲಿ ಸ್ವಲ್ಪ ಗೋಧಿ ಇಟ್ಟು ಹಾಕಿದ್ದೀನಿ, ಕಚ್ಕೊಳ್ದೇ ಇರಲಿ ಅಂತ. ಒಂದು ಎರಡು ಸ್ಪೂನ್ ಸಾಕು ದೊಡ್ಡದು. ಓಕೆನಾ, ಒಂದು ಹಾಕ್ಬಿಟ್ಟು ನೈಸಾಗಿ ಮಾಡಿಬಿಟ್ಟು ಮತ್ತೆ ಕೊಬ್ಬರಿ ತುರಿ ಇದ್ರ ಮೇಲೆ ಹಾಕ್ತೀನಿ, ಹಿಡಿಯಲ್ಲ ಅಂತ ನೋಡೋಣ. ಟ್ರಯಲ್ ಟ್ರಯಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಆಮೇಲೆ ಚಿಕ್ಕದಿದೆ. ಹಂಗಾದ್ಮೇಲೆ ಪ್ರೆಸ್ ಮಾಡಬೇಕು, ಇದು ಆಟೋಮೆಟಿಕ್ ಆನ್ ಆಫ್ ಆಗ್ತಾ ಇರ್ತದೆ. ಬೇಯಲಿ ಬೆಂದಮೇಲೆ ತೆಗೆದು ತೋರಿಸ್ತೀನಿ. ಇದು ನೋಡಿ ಹೇಗಿದೆ ಏರ್ಫಲ್, ಚೆನ್ನಾಗಿ ಬಂದಿದೆ, ಸೂಪರ್ ನೋಡಿ. ಇದು ರವೆ ಇಡ್ಲಿ ಆ್ಯಕ್ಚುಲಿ. ರವೆ ಇಡ್ಲಿ ಅಂದರೆ ನಮ್ಮ ಹತ್ರ ಈ ಕುಕ್ಕರ್ ಗಿಕ್ಕರ್ ಇವೆಲ್ಲ ಇಟ್ಕೊಳಕ್ಕೆ ನಮ್ಮ ಹತ್ರ ಜಾಗವೇ ಇಲ್ಲ. ಸೊ ಇರೋದ್ರಲ್ಲಿ ಯಾವುದೋ ಒಂದು ತೊಗೊಂಡೆ ಇದು ನೋಡಿ, ಕಾಣಿಸುತ್ತಲ್ಲ ನೊಸ್ಟಾಲ್ಗಿಯಾ. ಏನಿದು ನೊಸ್ಟಾಲ್ಗಿಯಾ ಮೈ ಮಿನಿ ವ್ಯಾಫಲ್. ಹೋಟ್ಲ್ಗಳೆಲ್ಲ ಸಿಗ್ತವೆ ವ್ಯಾಫಲ್ಗಳು ಅಂತ ಗೊತ್ತಲ್ಲ ನೋಡಿ. ಅದೇ ನಾನು ಇಡ್ಲಿ ಹಾಕ್ಬಿಟ್ಟು ಮಾಡ್ತೀನಿ, ನನ್ನ ಹತ್ರ ಎಣ್ಣೆ ಇಲ್ಲ, ನೆಕ್ಸ್ಟ್ ಟೈಮ್ ಎಣ್ಣೆ ಹಾಕ್ಬಿಟ್ಟು ಮಾಡ್ತೀನಿ ನೋಡೋಣ. ಈಗ ಇದು ಇದಕ್ಕೆ ಫಸ್ಟ್ ಹಾಕಿದೆ, ಎಲ್ಲ ಒಡೆದೋಯ್ತು. ಆಮೇಲೆ ಸ್ವಲ್ಪ ಏನೋ ಗೋಧಿ ಹಿಟ್ಟು ಹಾಕಿದೆ, ಆಮೇಲೆ ಚೆನ್ನಾಗಿ ಬಂದಿದೆ. ಇವಾಗ ಸ್ವಲ್ಪ ಕೊಬ್ಬರಿ ತುರಿ ಹಾಕಿದ್ದೀನಿ ನೋಡೋಣ, ಹಾಂ ಅದು ಬೆಂದಮೇಲೆ ನಿಮ್ಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇದಾಗಿದೆ ಅಂದ್ಕೊತೀನಿ, ಒಂದು ಸುಮ್ಮನೆ ಒಂದು ಅಡಾಡಿಸ್ಬಿಡ್ತೀನಿ, ಅಡಾಡಿಸ್ಬಿಟ್ಟು ಇದನ್ನು ಹಿಂಗೆ ಇಕ್ಕೊತೀನಿ, ಹಿಂಗೆ ಇಕ್ಕೊಂಡು ನೋಡ್ತೀನಿ ಬಿಟ್ಟಿದೆಯಾ ಅಂತ. ಬಿಟ್ಟಿಲ್ಲ ಅಂದರೆ ಸ್ವಲ್ಪ ಲೈಟಾಗಿ ಚಾಕನಲ್ಲಿ ಓಕೆ ನೋಡಿ ಫ್ರೆಂಡ್ಸ್ ಬಂದಿದೆ ಕಾಣಿಸುತ್ತಾ. ಇವಾಗ ಹುರಿಸ್ಕೊಂಡು ತೆಕ್ಕೊಂಡು ಓಕೆ ಪರವಾಗಿಲ್ಲ, ಕೊಬ್ಬರಿ ತುರಿ ಹಾಕಿದ್ರು ಆಯಿತು, ಹಾಕಿಲ್ಲ ಅಂದ್ರೆ ಆಯಿತು ನೋಡಿ. ಓಕೆ ರೆಡಿ, ಇದು ಇನ್ನೊಂದು ಮಾಡ್ತೀನಿ ಲಾಸ್ಟ್ ಲಾಸ್ಟ್ ಲೀಸ್ಟ್ ಅಂತ. ಇದಕ್ಕೆ ಒಂದು ಏರ್ ಗನ್ ಇದೆ, ಏರ್ ಗನ್ನಲ್ಲಿ ಕ್ಲೀನ್ ಮಾಡ್ಕೊತೀನಿ. ಓಕೆ ಆಯಿತಾ, ನೆಕ್ಸ್ಟು ನೋಡಿ
ಇರೋದೆಲ್ಲ ಹಾಕ್ಬಿಡ್ತೀನಿ ಶಿವ ಅಂತ ನೋಡೋಣ. ಎಲ್ಲ ಹಾಕ್ಬಿಡ್ತೀನಿ ನೀನು ಯಾಕೆ ತಿರ್ಗ ಟೈಮ್ ಇಲ್ಲ ಏನಾದ್ರು ಹಾಕ್ಕೊಳ್ಳಿ ಹಾಕದಿದ್ರೆ ಹಾಕ್ಕೊಳ್ಳಿ. ಜೈ ಜವಾನ್ ಜೈ ಕಿಸಾನ್ ಅಂತ ಪ್ಲಾಸ್ಟಿಂಗ್ ಥರ ಪ್ಲಾಸ್ಟಿಂಗ್ ಮಾಡ್ತೀನಿ ಪ್ಲಾಸ್ಟಿಂಗ್ 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 ಪ್ಲಾಸ್ಟಿಕ್ ತುಂಬ ಹೋಗುತ್ತೆ ಅನಿಸುತ್ತೆ. ಸ್ವಲ್ಪ ತೆಕ್ಕತ್ತೀರಿ ಯಾಕೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಇದು ಫಸ್ಟೇ ಹಿಂಗೆ ಆಗೋಯ್ತು ಇದು ಹಾಕೋದು ಡೌಟ್ ಅನಿಸುತ್ತೆ ನನಗೇನು. ಓಕೆ ಏನೋ ಬುದ್ಧಿ ಬುದ್ಧಿ ಉಪಯೋಗಿಸ್ರೆ ಹಂಗೆ ಆಗುತ್ತೆ. ಅದಕ್ಕೆ ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ಬೇಕು. ಎಕ್ಸ್ಟ್ರಾ ತೆಗೆದುಬಿಡ್ತೀನಿ ಟಿಶ್ಯೂ ಬರುತ್ತೆ ಎಳೆದ್ಬಿಟ್ಟು ಟಕ 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 ಅಂತ. ನಾವು ಅಡುಗೆ ಮನೆ ನೋಡಿ ಇಂಡ್ಯಾದಲ್ಲೇ ಸಿಗಲ್ಲ ಇರ್ತಾರೆ ಅಲ್ಲಿ ಕೆಲಸಗಳು. ಇಂಡ್ಯಾದಲ್ಲಾದರೆ ಏನೇನು ಮಾಡ್ಕೊತಾರೆ ಟೈಮ್ ಇರ್ತಾರೆ ಜನಗಳು ಇರ್ತಾರೆ ಹೆಲ್ಪರ್ ಇರ್ತಾರೆ ಕ್ಲೀನರ್ ಇರ್ತಾರೆ. ನಮ್ಗೆ ಹೆಲ್ಪರ್ ಇಲ್ಲ ಕ್ಲೀನರ್ ಇಲ್ಲ ಒನ್ ಮನುಷ್ಯ ಇದು ದೇಶ ಬಿಟ್ಟು ದೇಶ ಬಂದು ನಾವು ಮಾಡಬೇಕಲ್ಲ ಫ್ರೆಂಡ್ಸ್. ಬೈತಾ ಇರಲಿ ನಾನು ಯಾವಾಗ ರೆಸ್ಟ್ ತೊಗೊಳ್ಳಿ ನಾನು ಚಿಕ್ಕದು ಮಾಡ್ತಾ ಇದ್ದೀನಿ ಹಾಕ್ಬಿಟ್ಟು. ಇಷ್ಟೇ ಹೊಡೆದಿರೋದು ನೋಡೋಣ ಓಪನ್ ಟೈಪ್ ಮಾಡ್ತೀನಿ ನೋಡೋಣ ಹೆಂಗಾಗುತ್ತೆ ಅಂತ ನೋಡ್ತಾ ಹೋಗಿ. ನೀವು ನಾನು ನೋಡ್ತಾ ಹೋಗ್ತೀನಿ ನನಗೂ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ ನಿಮಗೂ ಗೊತ್ತಿರ್ಬೋದು ಹೇಳೋಕ್ಕಾಗಲ್ಲ. ಓಕೆ ನನ್ನ ಅನುಭವ ಹೇಳ್ತೀನಿ ನಿಮ್ಮ ಅನುಭವ ಇರ್ಬೋದು ಆದರೆ ಅವರು ನೀವೇ ಡಿಸ್ಕಸ್ ಮಾಡಿರ್ತೀರ ನಮ್ಗೆ ಗೊತ್ತಿಲ್ಲ. ನಮ್ಮ ಗಾಡಿ ಓಡಿಸೋದು ಗೊತ್ತು ಚೆನ್ನಾಗಿ 20 ವರ್ಷ 60 ಲಕ್ಷ ಕಿಲೋಮೀಟ್ರ್. ಮೈ ಗಾಡ್ ಆದಮೇಲೆ ತೆಗಿತೀನಿ ತಿರ್ಗಾ ಫೋಟೋ ಇದೊಂಥರ ನೋಡಿ ಏನು ಮಾಡಿದ್ದೀನಿ ಗೊತ್ತಾ ಐಡಿಯಾ ಬಂತು ನೋಡಿ ಹಿಂಗೆ ಇಕ್ತೀನಿ ಹಿಂಗೆ ಇಕ್ಬಿಟ್ಟು ಹಿಂಗೆ ಇಕ್ತೀನಿ ಫುಲ್ ಮುಚ್ಚಲ್ಲ ಯಾಕೆ ಫುಲ್ ಮುಚ್ಚಿದ್ರೆ ಅಂಟ್ಕೊಂಬಿಡುತ್ತೆ ಅಂತ ಇದೊಂಥರ ಸಿಸ್ಟಮ್ ನೋಡೋಣ. ಹಿಂಗೆ ಇಕ್ಕಿರ್ತದೆ ಹಬೆಯಲ್ಲೇ ಬೇರೆ ಚಾನ್ಸ್ ಇರುತ್ತೆ ನೋಡುವ ಹಿಂಗಾಗುತ್ತೆ ಅಂತ ನೋಡ್ತಾ ಹೋಗಿ ನಾನೇ ನೋಡ್ತಾ ಹೋಗ್ತೀನಿ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿರ್ಬೋದು ನೋಡೋಣ. ನೋಡಿ ಇದೇ ನಂದು ಊಟ ಈಗ ನೋಡಿ ಒಂದು ಅನಾನಸು ಕೊತ್ತಂಬರಿ ಸೊಪ್ಪು ಅಲ್ಲಿ ಹೆಸರುಬೇಳೆ ಆಮೇಲೆ ನಂದು ಇದು ಇಡ್ಲಿ ರವೆ ಇಡ್ಲಿ ಏನೇನು ಹಾಕಿದ್ದೀನಿ ನೋಡಿ ಇದು ಕಾಳು ಬರೇ ಕಳ್ತಾರ ಇದೆ ಚೆನ್ನಾಗಿದೆ ಇದು ಸಾರ್ ಚೆನ್ನಾಗಿದೆ. ಅದೊಂದು ಇದೆಯಾ ನಾಳೆಗದು ಸಾಕೊಟ್ಟೆ ತುಂಬ ಆಯ್ತು ಸರ್ ಬಟ್ ಇದು ರೀ ನೋಡಿ ಸೇಮ್ ಅವರೇ ಕಾಲ್ತರ ಇರುತ್ತೆ ಇದು ಟೇಸ್ಟು ಅಷ್ಟೇ ಸ್ವಲ್ಪ ಅರೆ ಕತ್ತರ ಇದೆ ಅದು ಯಾವುದೋ ಬಿಸ್ನೆಸ್ ನಂಗೆ ಗೊತ್ತಿಲ್ಲ ಅಡುಗೆ ಮಾಡೋದು ಗೊತ್ತು ತಿನ್ನೋದು ಗೊತ್ತು ಅಷ್ಟೇ. ಊಟ ತುಂಬ ಆಯ್ತಪ್ಪ ಆಯಿತು ಫ್ರೆಂಡ್ಸು. ಈಗ ಇದಾದಮೇಲೆ ಸ್ವಲ್ಪ ಮೊಸರು ಇಷ್ಟು ಇದ್ರೆ ಚೆನ್ನಾಗಿದೆ ಅಂತ ಕೂಡ ಏನು ಮಾಡಿದ್ದೀನಿ ಮೊಸರು ಇದೆ ಎಲ್ಲ ರೆಡಿ ಮಾಡೋ ನಮ್ಮ ಹತ್ರ. ಜೈಮನ್ ಮಗ ಚಬ್ಬಿನನ್ ಮಗ ನಮ್ಮ ಅಮ್ಮ ಅಂದವರು ಇವನು ಚಬ್ಬಿನನ್ ಮಗ ಇವನು ಅಂತ. ಅದಕ್ಕೆ ನೋಡಿ ಮೊಸರಿಗೆ ನೀರು ಹಾಕಿ ಈರುಳ್ಳಿ ಹಾಕಿ ಬಿಟ್ಬಿಡ್ತೀನಿ ಆ ಮೊಸರಿಗೆ ಈರುಳ್ಳಿಗೂ ಸಖತ್ ಕಾಂಬಿನೇಷನು ಪ್ಲಸ್ಸು ಎಷ್ಟು ಎನರ್ಜಿ ಇರುತ್ತೆ ಅಂದರೆ ಸೂಪರ್ ಸೂಪರ್ ಎನರ್ಜಿ. ಸ್ವಲ್ಪ ನೀರು ಹಾಕಿ ತೊಳ್ಕೊತೀನಿ ಇದನ್ನ ನೋಡಿ ನಮ್ಮದು ಚಿಕ್ಕದು ಡ್ರೈನೇಜ್ ಸಿಸ್ಟಮು ಇಲ್ಲೇ ಡ್ರೈನೇಜು. ಓಕೆನಾ ಈಗ ಬಾಟ್ಲ್ ತೆಗಿಬೇಕು ಅದು ತೊಳ್ಕೊಬೇಕು ಪ್ರತಿಯೊಂದು ತೊಳೆಯೋಕ್ಕೆ ಎಲ್ಲ ಡ್ರಿಂಕಿಂಗ್ ವಾಟರ್ ಯೂಸ್ ಮಾಡೋದಿಲ್ಲ ಇದು ಫ್ರೆಂಡ್ಸ್. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ನಾವು. ಓಕೆ ಆಯಿತಾ ನೋಡಿ ಹಂಗಿದೆ ಸೂಪರ್ ನಂಗೆ ಸ್ವಲ್ಪ ಇದ್ದರೆ ಸಾಕು ಊಟ ಅಂದಮೇಲೆ ಅಷ್ಟು ಸಾಕು. ಯಾಕೆಂದರೆ ಫ್ರೆಂಡ್ಸ್ ಈಗ ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ದೇವರು ಇಷ್ಟು ಬೆಟ್ಟದ ಊಟ ಅಂತ ಬರೆದಿರ್ತಾನಿದೆ ಫ್ರೆಂಡ್ಸ್. ಅದು ನನ್ನ ಅನುಭವ ಹೇಳಿದೆ ಕೇಳಿಸ್ಕೊಳ್ಳಿ ತಿರ್ಗಾರಿ ಐ ಆಮ್ ಗೋ ಟು ರಿಪೀಟ್. ಓಕೆ
ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಇಷ್ಟು ಬೆಟ್ಟದ ಊಟ ಅಂತ ಬರೆದಿರ್ತಾನೆ ದೇವರು. ಆ ಬೆಟ್ಟದ ಊಟ ನೀವು ಎಷ್ಟು ದಿವಸ ತಿಂತೀರೋ ಅಷ್ಟು ದಿವಸ ಬದುಕ್ತೀರಾ. ಬೇಗ ತಿಂದ್ರೆ ನಿಮ್ಮ ಆಶೀಸ್ ಮುಗಿಯುತ್ತೆ ಅಷ್ಟೇ ಫ್ರೆಂಡ್ಸ್. ಲೆಟ್ಸ್ ಆಲ್ ಆ ಕೆನ್ ಸೇ. ಉಪ್ಪು ಹಾಕ್ಬೇಡಿ, ಮೊಸರಿಗೆ ಈರುಳ್ಳಿ ಹಾಕಿ ಸಾಕು, ಅನ್ನ ತಿನ್ನಿ, ಸಕ್ಕರೆ ಹಾಕ್ಬೇಡಿ. ನಿಮ್ಮ ಆರೋಗ್ಯ ನೋಡಿ ಎಷ್ಟು ಇಂಪ್ರೂವ್ ಆಗುತ್ತೆ. ಬಾಬಾ ಫುಲ್ ಆಯಿತು, ಜೀರ್ಣವೋ ಬಾಬಾ. ಬಿಟ್ಟ ಅಂದ್ರೆ ಹೈ ಪ್ರೆಷರ್ ಫ್ರೆಂಡ್ಸ್, ಇದು ಹೊಡೆದ ತಕ್ಷಣ ಗಾಳಿ ನೂಕೊಂಡು ಹೋಗ್ಬೇಕು. ಇದು ಎಲ್ಲ ಕಡೆ ಇಲ್ಲಿರಲ್ಲ, ಟ್ರಕ್ಗಳಲ್ಲಿ ಮಾತ್ರ ಇರೋದು, ದೊಡ್ಡ ದೊಡ್ಡ ಟ್ರಕ್ಗಳಲ್ಲಿ. ನನ್ನ ಟ್ರಕ್ಕಲ್ಲಿದೆ, ನಾನು ಉಪಯೋಗಿಸ್ಕೊತೀನಿ ಅಷ್ಟೇ. ಇದಾಯ್ತಾ ಫ್ರೆಂಡ್ಸ್, ನೋಡಿ ಇದೆ ನೋಸ್ಟು ಅಲ್ಲಿಗೆ ಮೈ ಮಿನಿ ವ್ಯಾಫಲ್ಸ್, ವ್ಯಾಫಲ್ ಅಂತ ಮಾರ್ತಾರೆ, ಅದು ನಮ್ಗೆ ತಿನ್ನಲ್ಲ. ನಾನು ಇದ್ಕೊಂಡೆ ನನಗೇನು ಬೇಕಾಗತ್ತೆ ಅಂತ, ಬಡಪಾಯಿ ಬ್ರಾಹ್ಮಣ ಅಂದ್ಕೊಂಡು ಅಷ್ಟೇ. ಇಷ್ಟಾದಮೇಲೆ ಏನು ಮಾಡ್ತೀನಿ ಅಂದರೆ, ನಮ್ಮ ಅಣ್ಣವರು ಸ್ಟೌವ್ ಇದ್ದಾರೆ ಇಲ್ಲಿ, ನಮ್ಮದಕ್ಕೆ ಸ್ಟೌವ್ ಇದ್ದಾರೆ ಇಲ್ಲಿ. ಸ್ಟೌವ್ ಏನು ಮಾಡ್ತೀವಿ, ಹಿಂಗೆ ಆನ್ ಮಾಡ್ತೀವಿ, ಹಿಂಗೆ ಇಟ್ಕೊತೀವಿ, ಹಿಂಗೆ ತೊಗೊತೀವಿ, ಹಿಂಗೆ ತೊಗೊಂಡು ಪ್ಲಗ್ ಹಾಕ್ತೀವಿ, ನೀರನ್ನ ಬಾಯ್ಲ್ ಮಾಡ್ತೀವಿ ಫ್ರೆಂಡ್ಸ್. ಆಯ್ತಾ, ನೀರನ್ನ ಬಾಯ್ಲ್ ಮಾಡ್ತೀವಿ ಫುಲ್ ಬಾಯ್ಲ್. ಇಷ್ಟು ಕತೆ ಫ್ರೆಂಡ್ಸ್, ಎಲ್ಲ ನೀರಿಗೆ ಎಮರ್ಜೆನ್ಸಿ ಕಿರ್ತೀನಿ ನಾನು. ನೋಡಿ ಇಲ್ಲಿ ಕಾಯಿಸ್ತೀನಿ, ಈಗ ಸ್ವಲ್ಪ ಹೊತ್ತು ಕಾಯ್ತದೆ, ಕಾಯ್ದಾದ್ಮೇಲೆ ತಿರ್ಗಾ ತೊಳೆದ್ಬಿಟ್ಟು ಎಲ್ಲ ತಿಕ್ತೀನಿ, ಆಮೇಲೆ ತೋರಿಸ್ತೀನಿ ನಿಮಗೆ. ಓಕೆನಾ ಫ್ರೆಂಡ್ಸ್, ಕ್ಲೀನ್ ಆಯಿತು ನೋಡಿ, ಕ್ಲೀನಾಗಿ ಊಟ ಎಲ್ಲ ಆಯ್ತಲ್ಲ. ಊಟ ಆದಮೇಲೆ ಒಂದು ಅಡ್ವೈಸು, ಇದಕ್ಕೆ ಹೆಸರು ಸ್ಯಾಲರಿ ಅಂತ. ನಾನು ನಿಕ್ನೇಮು ಜೋಳಗಡ್ಡಿ ಅಂತ ಕೊಟ್ಟಿದ್ದೀನಿ. ಇದು ನೆಗೆಟಿವ್ ಕ್ಯಾಲರಿ ವೆಜಿಟೇಬಲು, ಅಂದರೆ ನೆಗೆಟಿವ್ ಕ್ಯಾಲರಿ ಅಂದರೆ ನೀವು ತಿಂದಿರೋದನ್ನ ಇದನ್ನು ತಿಂದರೆ ಇದನ್ನು ಕರಗಿಸೋಕ್ಕೆ ಬೇರೆ ಫುಡ್ ಹೋಗಬೇಕು. ಅಂದರೆ ನೀವು ಹೆಚ್ಚಿಗೆ ತಿಂದಿದ್ರೆ ಇದನ್ನು ತಿಂದರೆ, ಸೊ ಇದು ಹೋಗಿ ಅದನ್ನು ಕರಗಿಸುತ್ತೆ. ಸೊ ನೆಗೆಟಿವ್ ಕ್ಯಾಲರಿ ಫುಡ್ ಚೆಕ್ ಮಾಡ್ಕೊಳ್ಳಿ, ನೆಗೆಟಿವ್ ಕ್ಯಾಲರಿ ಫುಡ್ ಈಸ್ ವೆರಿ ವೆರಿ ಹೆಲ್ತಿ ಫಾರ್ ಲಾಂಗ್ ಲೈಫ್. ಓಕೆ, ಸರಿ ಇದು ತಿನ್ನಬೇಕು, ತಿಂದ್ಬಿಡ್ತೀನಿ ನಾನು. ಈಗ ಜೋಳಕಡ್ಡಿ ಇದು ಯಾಕೆ ಹೇಳ್ತೀನಿ ಅಂದರೆ, ಚಿಕ್ಕ ವಯಸ್ಸಲ್ಲಿ ನಾವು ಹಸುಗಳೆಲ್ಲ ಸಾಕಿದ್ವಿ, ಹಸುಗಳಿಗೆ ಜೋಳಕಡ್ಡಿ ಕೊಡೋಣ ನಾನು. ಕೊಡ್ಬೇಕಾದ್ರೆ ಇವೇ ಅವ ಹಸುಗಳು ಹಿಂಗೆ ಕರಮ್ ಕರಮ್ ಅನ್ನೋ ಜೋಳಕಡ್ಡಿನ, ಅದಕ್ಕೆ ಜೋಳಕಡ್ಡಿ ಅಂತ ಹೆಸರಿಕಿದ್ದೀನಿ. ಆಮೇಲೆ ಮೊಳ್ಕೊಳಕ್ಕೆ ಮುಂಚೆ ಇನ್ನೊಂದು ಅಡ್ವೈಸು, ನಿಮ್ಮ ಮನೇಲಿ ಏನೇ ಎಣ್ಣೆ ಇರಲಿ, ಯಾವ್ದಾನ ಇರಲಿ ಎಣ್ಣೆ ಇದ್ದರೆ ಮೊಳ್ಕೊಳಕ್ಕೆ ಮುಂಚೆ ಕಾಲುಗಳಿಗೆ ಮಸಾಜ್ ಮಾಡಿ ಮಲ್ಕೊಂಡ್ರೆ ನಿಮಗೆ ತಲೆಗೆ ಯಾರು ಎಣ್ಣೆ ಹಾಕೋಲ್ಲ. ತಲೆಗೆ ಎಣ್ಣೆ ಹಾಕಿದ್ರೆ ಸ್ವಲ್ಪ ಬೆನಿಫಿಟ್ ಸಿಗ್ಬೋದು, ಕಾಲುಗಳಿಗೆ ಹಾಕಿದ್ರೆ ಸಂಪೂರ್ಣ ಬಾಡಿ ಮಸಾಜ್ ಮಾಡ್ದಂಗೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ ಅದಕ್ಕೆ ಟೋಲ್ ಹಾಕೊಂಬಿಟ್ಟು ನಿನಗೆ ಮಸಾಜ್ ಮಾಡ್ಕೋಬೇಕು ನೀವು. ಯಾವ ಥರ ನೋಡಿ ತೋರಿಸ್ತೀನಿ ನೋಡಿ, ಈ ಥರ
ನೀವು ಏನೇನು ಹಾಕ್ಬೋದು, ಒಳ್ಳೆ ಎಣ್ಣೆ ಅಂದರೆ ನಿಮಗೆ ಆಲಿವ್ ಆಯಿಲ್ ಹಾಕ್ಬೋದು, ಹರಳೆಣ್ಣೆ ಹಾಕ್ಬೋದು, ಕೊಬ್ಬರಿ ಎಣ್ಣೆ ಹಾಕ್ಬೋದು, ಇಲ್ಲಾಂದರೆ ಆಯುರ್ವೇದಿಕ್ ಆಸ್ಪತ್ರೆಗೆ ಹೋದರೆ ಸ್ಪೆಷಲಾಗೇ ಕೊಡ್ತಾರೆ ಆಯಿಲ್ ಹಾಕಿ, ಒಳ್ಳೆ ಒಳ್ಳೆಯದು. ನಾನು ಅದೇ ತಂದಿರೋದು. ಬೆಂಗಳೂರಿಗೆ ಹೋದರೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಹತ್ರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇದೆ, ಅಲ್ಲಿ ಹೋದರೆ ನಿಮ್ಗೆ ಕೊಡ್ತಾರೆ. ನಾನು ಪ್ರತಿ ಸಾರಿ ಇಂಡಿಯಾಗೆ ಹೋದಾಗೆಲ್ಲ ಅಲ್ಲಿ ಹೋಗಿ ಹೋಗ್ತೀನಿ. ಮನೆ ಇಷ್ಟು ಮಸಾಜ್ ಮಾಡಿದ್ರೆ ಸಾಕು, ಮಾಡಿದ್ಮೇಲೆ ಒರೆಸ್ಕೊಂಬಿಡಿ ಸುಮ್ಮನೆ, ಯಾಕಂದರೆ ಹಾಸಿಗೆ ಎಲ್ಲ ಆಗುತ್ತಲ್ಲ ಅದಕ್ಕೆ. ಓಕೆನಾ ಫ್ರೆಂಡ್ಸ್, ಇವತ್ತಿಗೆ ಇಲ್ಲಿಗೆ ಮುಗೀತು. ಹಾಂ, 3,000 ಕಿಲೋಮೀಟ್ರು ಟ್ರಿಪ್ಪು ಮುಗೀತು. ನಾಳೆ ಗೊತ್ತಾಗುತ್ತೆ ಯಾವ ಲೋಡ್ ಎಲ್ಲಿ ಸಿಗುತ್ತೆ ಅಂತ ನನಗೆ, ಅವಾಗ ಹೇಳ್ತೀನಿ ಫ್ರೆಂಡ್ಸ್, ಅಪ್ಡೇಟ್ ಮಾಡ್ತೀನಿ. ಇಲ್ಲೆಲ್ಲ ಹೋದರೆ ಶೇರ್ ಮಾಡ್ತೀನಿ, ನನಗೆ ಎಷ್ಟಾಗುತ್ತೋ ಅಷ್ಟು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಗುಡ್ ನೈಟ್.